ವಿಶೇಷವಾಗಿ ರಾಜ್ಯಪಾಲರ ಭಾಷಣ ಮತ್ತು ಸಿದ್ದರಾಮಯ್ಯ ಸಾಹೇಬರ ಅಯವ್ಯಯವನ್ನ ಸ್ವಾಗತ ಮಾಡ್ತಾ, ವಿಶೇಷವಾಗಿ 5 ಗ್ಯಾರಂಟಿಗಳನ್ನ ಸ್ವಾಗತ ಮಾಡ್ತಾ, ಸಭಾಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಕೃಷ್ಣಾ ನದಿಯ ದಡದಲ್ಲಿ ಇರ್ತಕ್ಕಂಥ ಕೆಲವು ಹಳ್ಳಿಗಳ ಸಮಸ್ಯೆ ಕಳೆದ ಒಂದು ಆಲ್ಮಟ್ಟಿ ಏನು ಎತ್ತರ ಏರಿಸಿದ್ರಲ್ಲ, ಅವಾಗ ಒಂದು 2-4 ಊರುಗಳು ಪರಿಹಾರ ಕೊಟ್ಟು ಆ ಊರಿಗೆ ಶಿಫ್ಟಿಂಗ್ ಜಾಗ ತೋರಿಸಲಿಲ್ಲ. ಇನ್ನು 2 ಊರುಗಳು ಸಿದ್ದಾಪುರ ಮತ್ತು ಕೆಮ್ಲಾಪುರ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಆ ಪರಿಹಾರ ಕೊಟ್ಟರು, ಆದರೆ ಸಿರುಗೂರು ಗುಂಡವಾಡ ಗ್ರಾಮಕ್ಕೆ ಆ ಒಂದು ಪರಿಹಾರವೂ ಕೊಡಲಿಲ್ಲ, ಶಿಫ್ಟಿಂಗೂ ಮಾಡಲಿಲ್ಲ. ತಾವು ಸಂಬಂಧಪಟ್ಟ ಸಚಿವರಿಗೆ ಇದನ್ನು ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇನ್ನೊಂದು ಸಮಸ್ಯೆ ಸಭಾಧ್ಯಕ್ಷರೇ, ನಮ್ಮಲ್ಲಿ ಯಾತ ನೀರಾವರಿ ಭಾಳ ಅದಾವ್ರಿ. ಯಾತ ನೀರಾವರಿ ಭಾಳಷ್ಟು ಸಾವಿರಾರು ಎಕರೆ ಜಮೀನಕ್ಕೆ ಯಾತ ನೀರಾವರಿ ಕೊಟ್ಟಿದ್ದಾರೆ. ಆದರೆ ರಾಯಬಾಗ್ ತಾಲೂಕಿನಲ್ಲಿ ಬರ್ತಕ್ಕಂಥ ಬೆಂಡವಾಡ ಒಂದು ಗ್ರಾಮ ಬಸವೇಶ್ವರ ಯಾತ ನೀರಾವರಿ SC/ST ಸಂಬಂಧಪಟ್ಟಂಗೆ ಒಂದು ಯಾತ ನೀರಾವರಿ, ಆ ಯಾತ ನೀರಾವರಿ ಒಂದು ಇನ್ಮುಳುಕಾದೆ ಅದುವರೆ ಫ್ರೀಯಾಗಿ ಕೊಟ್ಟಾರ. ಆದರೆ SC/ST ಸಂಬಂಧಪಟ್ಟಂಗೆ ಯಾತ ನೀರಾವರಿ ಬಿಲ್ ಹಾಕುವಂತ ವ್ಯವಸ್ಥೆ ಐತಿ. ಈಗ 2 ಕೋಟಿ ರೂಪಾಯಿ ಬಿಲ್ ಆಗೈತಿ ಸಭಾಧ್ಯಕ್ಷರೇ, ಅದನ್ನ ತುಂಬುವಂತಾದಿಲ್ಲ, ಈಗ ಅದನ್ನ ಬಂದ್ ಮಾಡಿಬಿಟ್ಟಾರ. ಮತ್ತೊಂದು ಏನಪ್ಪ ಅಂತಂದ್ರ ಕೆರೆ ತುಂಬುವ ಯೋಜನೆ ಸಭಾಧ್ಯಕ್ಷರೇ, ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಈಗ 2013 ಏನು 2018 ಸಿದ್ದರಾಮಯ್ಯ ಸಾಹೇಬ್ರದ ಏನು ಪಿರಿಯಡ್ ಇತ್ತಲ್ಲ, ಅವಾಗ ಆ ಪ್ರತಿಯೊಂದು ಊರಿಗೂ ಕೂಡ ಆ ಪೈಪ್ ಹಾಕಿ ಮಾಡುವಂತ ಕೆಲಸ ಮಾಡಿದ್ರು. ಆದ್ರೆ ಕಳೆದ 5 ವರ್ಷದಾಗ ಆ ಕೆರೆ ತುಂಬುವಂತ ಕೆಲಸ ಆಗಲಿಲ್ಲ. ಆ ಬರುವಂತ ದಿನ ಮಾಡಿದಾಗ ಈಗ ಬರಗಾಲ, ಈಗ ಬೊಮ್ಮಾಯಿ ಸಾಹೇಬ್ರು ಹೇಳ್ದಂಗಂತರೂ ಆ ನಮ್ಮ ಭಾಗದಾಗಂತರೂ ಬಹಳಷ್ಟು ಬರಗಾಲ, ಕುಡಿಯುವ ನೀರಿಗೂ ಸಮಸ್ಯೆ ಆಗಿಬಿಟ್ಟಿತ್ತು. ಬಹಳಷ್ಟು ಹಳ್ಳಿಗಳಿಗೆ ಕುಡಿಯೋಕೆ ನೀರು ವ್ಯವಸ್ಥೆ ಇಲ್ಲ. ದಯವಿಟ್ಟು ಅದನ್ನ ಮುಂದಿನ ದಿನ ಮಾಡಿದಾಗ ಆ ಕೆರೆ ತುಂಬುವಂತ ಯೋಜನೆ ಮಾಡಬೇಕಂತ ಕೇಳಿಕೊಂಡು ವಿಶೇಷವಾಗಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ತಿಳಿಸ್ತಾ ನನ್ನೊಂದು 2 ಮಾತು ಮುಗಿಸ್ತು. ನಮಸ್ಕಾರ.